ಶಮನೇವಾಡಿಯಲ್ಲಿ ನಡೆದ ವೀರರಾಣಿ ಚೆನ್ನಮ್ಮಳ ವಿಜಯೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಕೋತ್, ರಾಣಿ ಚೆನ್ನಮ್ಮ ಇವರ ಶೌರ್ಯ ಸಾಹಸ ಇಂದಿನ ಯುವ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ರಾಣಿ ಚೆನ್ನಮ್ಮಳ ಶೌರ್ಯ ಸಾಹಸ ಇಂದಿನ ಯುವ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದ್ದು, ವೀರರಾಣಿಯ ಆದರ್ಶಗಳನ್ನು ಮನದಟ್ಟು ಮಾಡಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಕೋತ್ ಕರೆ ನೀಡಿದರು. ಅವರು ಶಮನೇವಾಡಿಯ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ನಿಪ್ಪಾನಿಯ ಜ್ಞಾನಮೇವ ಜಯತೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯೋತ್ಸವ ಮತ್ತು ವೀರರಾಣಿಯ ವೀರಗತಿ ಲೇಖನ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ನಿರಂತರ ಕನ್ನಡ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗಡಿ ಭಾಗದಲ್ಲಿಯೇ ಶಮನೇವಾಡಿ ಗ್ರಾಮ ಕನ್ನಡದ ಗುಡಿ ಎಂಬುದನ್ನು ಜನಮನದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಲಾಗುವುದು ಎಂದು ಅವರು ಹೇಳಿದರು. ರಾಣಿ ಚೆನ್ನಮ್ಮಳ ಒಂದು ವೀರಗತಿ ಎಲ್ಲಿದೆ ಅನ್ನುವಂತ ಒಂದು ಸಂಶೋಧನೆ ಕಾರ್ಯವನ್ನ ನಮ್ಮ ರಾಹುಲ್ ಕರೋ ಹಾಗೂ ನಮ್ಮ ಚಂದ್ರಶೇಖರ್ ಕಿರಮಠ್ ಸರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ರಾಜಕೀಯವಾಗಿ ಇನ್ಫ್ಲೂಯೆನ್ಸ್ ಒಂದು ಬೇಕು, ಅದಕ್ಕೆ ಅವರಿಗೆ ಒಂದು ಪರ್ಮಿಷನ್ ಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ನಮ್ಮ ರಾಹುಲ್ ಕರೋರು ಈ ಒಂದು ಸಂದರ್ಭದಲ್ಲಿ ತಮ್ಮ ಪ್ರಸ್ತಾವನೆಯಲ್ಲಿ ಹೇಳಿದ್ರು. ಅದಕ್ಕೆ ಬೇಕಾಗುವಂತಹ ಒಂದು ಏನು ಪರ್ಮಿಷನ್ ಇದೆ ಅದು ಕೊಡಿಸ್ಲಿಕ್ಕೆ ವೈಯಕ್ತಿಕವಾಗಿ ನಾನಲ್ಲಿ ಅವರು ಯಾರಿಂದ ಆ ಪರ್ಮಿಷನ್ ಸಿಗ್ಲಿಕ್ಕೆ ಯಾರಿಂದ ಇನ್ಫ್ಲೂಯೆನ್ಸ್ ಹೆಸರು ಸಿಗ್ತದೆ ಅನ್ನೋದನ್ನು ಅವರು ಹೇಳಿದ್ರೆ ಅವರ ಕಡೆ ನಾನು ಕೂಡ ಬಂದು ಅದನ್ನ ಕೊಡಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ. ಗಣ್ಯರಿಂದ ಕಿತ್ತೂರು ಚೆನ್ನಮ್ಮ ಭಾವಚಿತ್ರ ಪೂಜೆ ನಡೆಯಿತು. ಸಮಾರಂಭದಲ್ಲಿ ಯುವ ಲೇಖಕ ರಾಹುಲ್ ಕರೋ ಅವರು ಬರೆದ ವೀರರಾಣಿಯ ವೀರಗತಿ ಲೇಖನವನ್ನು ಯುವ ನಾಯಕ ಜಿತೇಶ್ ಖೋತ್, ದೀಪಕ್ ಖೋತ್, ಸುರೇಶ್ ಖೋತ್, ಪಿಡಿಒ ಕೆಎ ಮೋಮಿನ್ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್ ಬಿಡುಗಡೆ ಮಾಡಿದರು. ಹಿರಿಯ ಪತ್ರಕರ್ತ ಎಂಬಿ ಚಿಂಚಿಣೆ, ಸಮಾಜ ಸೇವಕ ಸುಭಾಷ್ ಪೋತದಾರ್, ಪೊಲೀಸ್ ಸಿಬ್ಬಂದಿ ನಾಗರಾಜ್ ಭಜಂತ್ರಿ ಅವರನ್ನು ಸನ್ಮಾನಿಸಲಾಯಿತು. ನಿವೃತ್ತ ಪ್ರಾಚಾರ್ಯ ಆರ್ಬಿ ಖೋತ್, ಸಾಹಿತಿ ಚಂದ್ರಶೇಖರ್ ಹಿರೇಮಠ್, ಲಾಲ್ಸಾ ಪೆಂಡಾರಿ, ಯುವ ಸಮಾಜ ಸೇವಕ ಅಜರುದ್ದೀನ್ ಶೇಖ್ ಮಾತನಾಡಿದರು. ನಮ್ಮ ಕರ್ನಾಟಕದಲ್ಲಿ ಕೂಡ ಅನೇಕ ಒಂದು ಮಹಿಳೆಯರಾದ ಆಗಿ ಹೋದರು. ಒಣಕೆ ಒಬ್ಬವಂತೆ ಎಷ್ಟೋ ಜನ ಬರ್ತಿಲ್ಲ. ಚಿತ್ರದುರ್ಗ ಇರತಕ್ಕಂತ ಚಿತ್ರದುರ್ಗದಲ್ಲಿ ಏನು ಕೋಟೆ ಇತ್ತಲ್ಲ, ಕೋಟೆಯ ಹೊರಗೆ ಬರತಕ್ಕಂತ ಬ್ರಿಟಿಷ್ನೆಲ್ಲ ಅಲ್ಲಿ ಅವಿದುಕೊಂಡು ಕೂತ್ಕೊಂಡು ಒಣಕೆಯನ್ನು ಪಡ್ಕೊಂಡು ಒಣಕೆಯ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಒಣಕೆ ಒಬ್ಬವ ಅನೇಕ ಒಂದು ವೈದ್ಯಗಳನ್ನ ಹತ್ತು ಮಾಡಿ. ಅದೇ ರೀತಿ ಈ ಒಂದು ಬೆಳಗಾವಿ ಜಿಲ್ಲೆ ಈ ಪ್ರದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನು ಕೇಳಿರಬಹುದು. ಅದಕ್ಕೆ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಯಾರ ಒಂದು ಕೈಯ ತೊಟ್ಟಿಲ ತೂಗಬೇಕಾಗಿತ್ತು ಅಂತ ಒಂದು ತೊಟ್ಟಿಲು ತೂಗುವಂತ ಕೈಯ ಕತ್ತಿಯನ್ನು ಹಿಡಿದು ಖಡ್ಡವನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದು ಕೊಡ್ಲಿಕ್ಕೆ ಪ್ರಪ್ರಥಮವಾಗಿ ಹೋರಾಡಿದಂತ ಮಹಿಳೆ ಅಂತ ಹೇಳ್ಬೋದು. ಹಲವಾರು ವ್ಯಕ್ತಿಗಳನ್ನ ಬರೆದು ಬಿಡುಗಡೆ ಮಾಡಿ ಆ ಬಿಡುಗಡೆ ಮಾಡಿರ್ತಕ್ಕಂತ ಪತ್ರಿಕೆಗಳಲ್ಲೂ ಕೂಡ ಸಾಕಷ್ಟು ಲೇಖನಗಳು ಪ್ರಿಂಟ್ ಆಗಿದಾವು. ಸೊ ಅಂತ ಒಬ್ಬ ವ್ಯಕ್ತಿಗೆ ಆ ಒಂದು ವಿಚಾರ ಬಳಸಿದ್ದ ಒಂದು ವಿಶೇಷ ಅಂತಾನೆ ಹೇಳ್ಬೋದು ನಾವು. ಅದಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ನಿಮ್ಮ ಊರಿಗೆ ತಂದುಕೊಂಡಿದ್ದಾನೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ನಿಮ್ಮ ಊರಿಗೆ ತಗೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ವೀರರಾಣಿ ಚೆನ್ನಮ್ಮ ಜನ ಮೆಚ್ಚಿದ ಮಗಳು ಅಂತ ಹೇಳ್ತಾರೆ, ಹೌದಾ? ಮತ್ತೆ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಗಿಡಿಯನ್ನು ಹೊತ್ತಿಸಿದಾರು ವೀರರಾಣಿ ಚೆನ್ನಮ್ಮ ಅವರು. ಅದಕ್ಕೆ ಹೇಳೋದು ವೀರರಾಣಿ ಚೆನ್ನಮ್ಮರ ಆದರ್ಶಗಳನ್ನ, ತತ್ವಗಳನ್ನ, ಅವ್ರ ಸಿದ್ಧಾಂತಗಳನ್ನ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಏನ್ ಮಾಡ್ಬೇಕು, ಪಾಲಿಸ್ಬೇಕು, ಅವನ್ನೆಲ್ಲ ಓದ್ಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ತಿಳಿಸುವುದು ಏನಂದ್ರೆ, ಏನು ಶಮನೇವಾಡಿ ಗ್ರಾಮ ಮತ್ತ ಕನ್ನಡ ಭಾಷೆ ಇದಕ್ಕೊಂದು ಅನಾನುಭವ ಸಂಬಂಧ ಇದೆ. ಈ ಶಮನೇವಾಡಿ ಗ್ರಾಮಸ್ಥರು ನನಗೆ ಅನೇಕ ಸಮಸ್ಯೆಗಳನ್ನು ಮಂಡಿಸಿದ್ದಾರೆ. ಅದರ ಮುಖಾಂತರ ನಾನು ಒಂದು ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾನು ಮಂಡಿಸಿದ್ದೇನೆ. ಹೊರತಾಗಿ ನಾನೇನು ದೊಡ್ಡ ಮಹಾನ್ ಕಾರ್ಯ ಮಾಡೇನು ಅನ್ನುವಂಥದ್ದು ಒಂದು ಅವರೇ ಇಲ್ಲ. ಪತ್ರಕರ್ತರಾದ ಕೂಡಲೇ ಒಂದು ಜವಾಬ್ದಾರಿ ಇರುತ್ತೆ, ಸನ್ಮಾನ ಅನ್ನೋದು ಬದಿಗಿಟ್ಟು ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಈಗ ಒಂದು ಕನ್ನಡ ಕಾರ್ಯಕ್ರಮದ ನಮ್ಮ ರಾಹುಲ್ ಕೊರವ್ ಒಂದು ಅಂಥ ವಿದ್ಯಾರ್ಥಿಗಳಿಗೆ ಅಥವಾ ಅನ್ನುವಂಥ ಅಂಥ ಯುವಕರಿಗೆ ಉತ್ತೇಜನ ಕೊಡುವಂಥ ದೃಷ್ಟಿಕೋನದಿಂದ ನಾನು ಇಲ್ಲಿ ಸನ್ಮಾನ ಸ್ವೀಕರಿಸಿದ್ದೇನೆ. ಕೆಲಸವನ್ನು ಮಾಡಿಕೊಂಡು ರಾಹುಲ್ ಮತ್ತು ಅವರ ಸಂಗತಿ ಬಂದಾಗ ನನಗೆ ತುಂಬಾ ಖುಷಿ ಆಯಿತು. ಅವ್ರು ಬಂದು ಹೇಳಿದಾಗ ಈ ಗಡಿ ಭಾಗದಲ್ಲಿ ಅದು ಚನ್ನೋಳಿ ಗ್ರಾಮದಲ್ಲಿ ಒಂದು ವಿಜಯೋತ್ಸವ ಮಾಡ್ತೀನಿ ಹೇಳಿದಾಗ ಖುಷಿ ಆಯಿತು. ಮತ್ತು ಏಕೆಂದರೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಅಥವಾ ಕಿತ್ತೂರಿನಲ್ಲಿ ಚಿತ್ರೋತ್ಸವ ಮಾಡ್ತಾರೆ, ಕಪ್ಪೆಯಲ್ಲಿ ಚಿತ್ರೋತ್ಸವ ಮಾಡ್ತಾರೆ, ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ
ಇದು ವಿಜಯೋತ್ಸವ ಮಾಡಿದ್ರೆ ಒಂದೇ ಸರಿ. ಅದಕ್ಕೆ ನಾನು ಇದಕ್ಕೆ ಕಾರಣದ ರಾಹುಲ್ ಕರೋ ಮತ್ತು ಇಬ್ಬರಿಗೆ ನಾವು ಪ್ರೊಫೆಸರ್ ಚಂದ್ರಶೇಖರ್ ಗಿಡಮಟ್ಟಿಗಳ ಬಗ್ಗೆ ಒಂದು ಸಂಶೋಧನೆ ಒಂದು ಹಂತಕ್ಕೆ ಬಂದಿದ್ದೇವೆ. ಅದನ್ನು ಊರಿನ ಎಲ್ಲ ಗಣ್ಯವ್ಯಕ್ತಿಗಳನ್ನ ಕೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಕಡೆದ್ರ ಬಗ್ಗೆ ಸ್ವತಃ ಒಂದು ಸಂಶೋಧನೆ ಮಾಡಬೇಕು ಅಂತಿದ್ರಿ. ಆ ಸಂಶೋಧನೆ ಮಾಡಬೇಕಂತ ಕರ್ನಾಟಕ ಸರ್ಕಾರದಿಂದ ಸ್ವಲ್ಪ ಪರ್ಮಿಷನ್ ತಗೊಂಡಿರೋದು. ನಮ್ಮ ಶಮನಿವಾಡಿಗೆ ಇರೋಂತ ಒಂದು ಹೆಸರು ಇನ್ನೂ ಶಿಖರ ಮಟ್ಟಕ್ಕೆ ಏರಿಸಿ ನಮ್ಮ ಶಮನಿವಾಡಿನ ಒಂದು ಊರು ಕರ್ನಾಟಕದ ಮೂಲೆಯ ಮೂಲೆಯಲ್ಲಿ ಹೋಗ್ಬೇಕಂತ ತಮ್ಮೆಲ್ಲರ ಮುಂದೆ ಒಂದು ನಂದು ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ಕರ್ನಾಟಕ ಸರ್ಕಾರದಿಂದ ಒಂದು ನಮ್ಗೆ ಪರ್ಮಿಷನ್ ಲೆಟರ್ ತಂದುಕೊಂಡಿರ್ತೀವಿ. ನಾವು ಅಂತ ಪ್ರೊಫೆಸರ್ ಚಂದ್ರಶೇಖರ್ ಗಿಡಮಟ್ಟ ಅವರಿಗೆ ಸಂಶೋಧನೆ ಮಾಡಿ ನಮ್ಮಿಂದ ಒಂದು ಕರ್ನಾಟಕದ ಪೂರ್ತಿ ವಿರಾಮ ಕೊಡಬೇಕಂತ ದಯವಿಟ್ಟು ವೇದಿಕೆ ಮೇಲಿರತಕ್ಕಂತ ಹಾಗೂ ಉಪಸ್ಥಿತಿರತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಕಳಕಳಿ ವಿನಂತಿ ಮಾಡ್ತಿದ್ದೇನೆ. ಸಮಾರಂಭದಲ್ಲಿ ಭರತ್ ಕೋತ್, ಆರಾಧನಾ ಕೊಲ್ಲಾಪುರೆ, ಕೇದಾರ್ ಕೊರವ್, ನವೀನ್ ಕಮ್ತೆ, ಸಂತೋಷ್ ನವಲೆ, ದಾದಾ ಸಾಹೇಬ್ ವಾಕ್ಪಟೆ, ಅಜರುದ್ದೀನ್ ಶೇಖ್, ಇಸ್ಮಾಯಿಲ್ ಮುಜಾವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯೋತ್ಸವದಲ್ಲಿ ಕೇದಾರ್ ಕೊರವ್, ಪೂನಂ ಪಾಟೀಲ್, ಮಯೂರ್ ಸುತಾರ್, ಗಜಾನನ್ ಬತ್ತೆಯವರು ಹಾಡಿದ ಕನ್ನಡ ಚಿತ್ರಗೀತೆಗಳು ಕನ್ನಡಿಗರಿಗೆ ಹುರಿದುಂಬಿಸಿದವು. ಸರ್ಕಾರಿ ಹಿರಿಯ ಕೆಜಿಎಸ್ ವಿದ್ಯಾರ್ಥಿಗಳು ಸ್ವಾಗತ ಗೀತೆ ಹಾಡಿದರು. ಪೂಜಾ ಫಕೀರೆಯವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಸ್ ಜಿ ಖನಗೌಡರ್ ನಿರೂಪಿಸಿದರು. ರೋಹಿತ್ ಮಾನೆ ವಂದಿಸಿದರು.